ಆಗೋ ಅನಾಹುತಗಳನ್ನ ಕಣ್ಣಿಂದ ನೋಡೋ ಬದಲು ಒಂದೇ ಸರಿ ಕಣ್ಣು ಮುಚ್ಕೊಳ್ಳೋದ ಲೇಸು. ತಂಕಿ ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಇಲ್ಲ ಅತ್ತೆ, ನಾನು ಎಷ್ಟಂತ ಒದ್ದಾಡ್ಲಿ ಹೇಳಿ? ಇವಳು ಒಳ್ಳೇದಕ್ಕೆ ತಾನು ಹೇಳ್ತಿರೋದು. ಇವಳ ಜೀವನ ಮುಖ್ಯ ಅತ್ತೆ, ಇವಳ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ. ಇವಳಿಗೆ ಇವಳ ಅಪ್ಪನಿಗೆ ಕೊಟ್ಟ ಮಾತು ಕಾಣ್ತಿದ್ದೆ ಹೊರತು ನನ್ ಪ್ರೀತಿ ಕಾಣ್ತಿಲ್ಲ. ಅಮ್ಮ ಹಾಗೆಲ್ಲ ಹೇಳ್ಬೇಡಮ್ಮ. ಹೇಳ್ಬಾರ್ದು ಅಂದ್ರೆ ನನಗೊಂದು ಮಾತು ಕೊಡು. ಈ ಅಮ್ಮನಿಗೋಸ್ಕರ ಒಂದು ಮಾತು ಕೊಡೋಕ್ಕಾಗಲ್ವೇನೆ? ಶುರು ಮಾಡ್ದಿಯ ನೀನು? ಬಂದ್ ಕೂಡ್ಲೇ ಶುರು ಹಚ್ಕೊಂಡ್ಯಾ? ಈಗ ಅಂತದ್ ಏನ್ ಕೇಳ್ತಿದ್ದಾಳೆ ಅವಳು? ಹ್ಮ್, ಯಾಕೆ? ಆಯ್ತು, ಮಾತು ಕೊಡ್ತೀನಿ. ಆಯ್ತು, ಇನ್ಮೇಲೆ ಯಾವ ಗಲಾಟೆಗೂ ಹೋಗಲ್ಲ. ನಮ್ ಸತ್ಯ ವ್ರತ ಮಾಡೋ ರೇಂಜ್ ತಲೆ ಕೆಡ್ಸ್ಕೊಂಡಿದ್ದಾಳ? ವ್ರತ ಮಾಡೋ ರೇಂಜ್ ತಲೆ ಕೆಡ್ಸ್ಕೊಂಡಿಲ್ಲ, ತಲೆ ಕೆಡ್ಸ್ಕೊಂಡಿರತ್ತೆ ವ್ರತ ಮಾಡ್ತಿರೋದು. ಹಂಗಿದ್ರೆ ನಮ್ ಸತ್ಯ ಮಂತ್ರ ಪಕ್ಕ ಡಿಂಗ್ ಏನು? ಬಾಯ್ಸ್, ನಾವೆಲ್ಲ ಲೇಟ್ ಕಂಡ್ರು, ನಾವಿನ್ನು ಡಿಂಗ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಿದ್ರೆ ನಮ್ ಸತ್ಯ ಒಂದ್ ಲೆವೆಲ್ ಮೇಲೇನೆ ಯೋಚನೆ ಮಾಡ್ತಿದ್ದಾಳೆ. ಹಂಗಂದ್ರೇನು? ನೋಡ, ಈ ಮದುವೆ ಆಗಿರೋ ಹೆಣ್ಮಕ್ಳು ಗಂಡ ಚೆನ್ನಾಗಿರ್ಲಿ ಅಂತ ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡ್ತಾರೆ. ಆದ್ರೆ ಮದುವೆ ಆಗದೆ ಇರೋರು ಒಳ್ಳೆ ಗಂಡ ಸಿಗ್ಲಿ ಅಂತ ವ್ರತ ಮಾಡ್ತಾರೆ. ಹೌದು, ಅಂದ್ರೆ ಏನ್ ಅರ್ಥ? ಅಂದ್ರೆ ನಮ್ ಸತ್ಯ ಆಗ್ಲೇ ಮದುವೆ ರೇಂಜ್ ಯೋಚನೆ ಮಾಡವಳೆ. ಎಕ್ಸಾಕ್ಟ್ಲಿ, ಚೆಲ್ಲ ಇರೋದೇ ಆದ್ರೆ ಅವನ್ ಮೇಲೆ ಡಿಂಗ್ರಿ ಅಂತ ನಮ್ಮ ಹತ್ರ ಒಪ್ಕೊಳಕೇನು? ಒಪ್ಕೊಂಡಾಯ್ತಲ್ಲ, ಒಪ್ಕೊಂಡ್ಲ ಯಾವಾಗೋ. ಸತ್ಯನ್ ಮುಖದಲ್ಲಿ ಯಾವತ್ತೂ ಇಲ್ದೇ ಇರೋ ನಾಚಿಕೆ ಇವತ್ತು ಕಾಣಿಸ್ತು ಅಂತಂದ್ರೆ ಹೆಂಗಾಗಿದೆ ಅಂತ ಹೇಳೋಕೆ ಇದಕ್ಕಿಂತ ದೊಡ್ಡ ಸಿಗ್ನಲ್ ಬೇಕೇನ್ರ ಅಲ್ವಾ? ಆದ್ರೂ ಬಾಯ್ಸ್, ಈ ವಿಚಾರನ ನಮ್ ಸತ್ಯನೇ ನಮ್ಮ ಹತ್ರ ಎಲ್ಲ ಹೇಳಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಚೆನ್ನಾಗಿರೋದೇನು, ಸತ್ಯನೇ ನಮ್ಮ ಹತ್ರ ಹೇಳಿದ್ರೆ ಅವತ್ತು ನಮ್ ನಿಜವಾದ ಹಬ್ಬ. ಕರೆಕ್ಟ್ ಅಮ್ಮಟೆ, ನಾವೇನಾದ್ರೂ ಹಬ್ಬ ಮಾಡ್ಬೇಕು ಅಂತಂದ್ರೆ ಸತ್ಯ ಅಮೂಲ್ ಬೇಬಿ ಮೇಲೆ ಆಗಿರೋ ಡಿಂಗ್ ನ ಒಪ್ಕೊಂಡು ನಮ್ಮ ಹತ್ರ ಹೇಳ್ಕೊಳ್ಳೋ ತರ ವಾತಾವರಣ ಕ್ರಿಯೇಟ್ ಮಾಡ್ಬೇಕು. ಮಾಡ್ಬೇಕು ಅದಕ್ಕೆ ನಾಳೆ ನಾವು ಸತ್ಯ ಬರೋ ಅಷ್ಟರಲ್ಲಿ ಆಗಿದ್ರೆ ನಾಳೆ ಬೆಳಿಗ್ಗೆ ವರ್ಷನ್ ಡಿಂಗ್ ನೋಡು, ಈಗ್ಲೇ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಮಾತ್ ಮೀರೋ ಹಾಗಿಲ್ಲ. ಆಯ್ತು ಬಿಡಮ್ಮ, ನನ್ನ ಹೀಗೆ ಕಟ್ಟಾಕ್ ಹೋಗ್ತಾನೆ ವಾಪಸ್ ಕರೆಸ್ಕೊಂಡಿದ್ದ. ಹಾಗೆಲ್ಲ ಏನಿಲ್ವೆ, ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ನಿನ್ ದೂರ ಇದ್ರೆ ನನ್ ಕೆಲ್ಸ ಸಹಿಸಕ್ ಆಗತ್ತಾ? ನೀನ್ ನನ್ ಸುತ್ತ ಓಡಾಡ್ಕೊಂಡಿದ್ರೇನೆ ನಂಗ್ ಸಮಾಧಾನ.
ಕೊಟ್ಟ ಆಯ್ತಲ್ಲ, ಮುಂದೆ ಯಾವ ಸಮಸ್ಯೆನೂ ಬರಲ್ಲ ಬಿಡು. ಅಯ್ಯ ಬಿಡು ಗಿರ್ಜಾ, ಅಪ್ಪ ಸ್ವಲ್ಪ ಓವರ್ ಆಯ್ತು, ಆಮೇಲೆ ನನ್ ಕೈ ನೋಡ್ಕೊ. ಹಾಕ್ತೀನಿ ನೋಡು. ಅಮ್ಮ ಏಳು ಮಾತನ್ನ ನಂಬೋದು ಅಂತ್ಯಾ? ಓಹೋ ನಂಬೋದು, ಊಸರ್ವಳ್ಳಿನೇ ನಂಬೋದು, ಹಸು ನಂಬಕ್ಕಾಗಲ್ವಾ? ಇವಾಗ ಈ ಕೊಂಕ್ ಬೇಕಾ? ಕೊಂಕು ಮಾತಾಡ್ತಿರೋದು ಇವ್ರಲ್ವೇ, ನೀನು ನಿನ್ ಮದುವೆಗಾಗಿ ಸತ್. ಅಮ್ಮ ಅಕ್ಕ ಮನ್ಸಲ್ಲಿರೋದನ್ನ ಹೇಳ್ತಿದ್ದಾಳೆ, ಹೇಳಿ ಬಿಡು. ಅಕ್ಕ ನೀನ್ ಹೇಳು, ನಿನಗ್ ನನ್ ಮೇಲೆ ನಂಬಿಕೆ ಬರ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ನೀನ್ ಹೇಗಿರ್ತೀಯೋ ಏನೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ನ ಜೀವನದಲ್ಲಿ ಮಾತ್ರ ವಿಲನ್ ಆಗ್ಬಾರ್ದು. ನಮ್ ಸತ್ಯ ವಿಲನ್ ಅಲ್ವೇ, ಹೀರೋಯಿನ್ ಅಲ್ಲ ಹೀರೋ. ಹೀರೋಮ್ಮ ಈಗೇನು? ನಾನು ಇವಳನ್ನ ಏನು ಕೇಳ್ಬಾರ್ದ? ಗಿರಿಜಮ್ಮ ನಿನ್ ಸುಮ್ನಿರು. ಅಕ್ಕ ನೀನ್ ಕೇಳು, ನನ್ ಮದ್ವೆ ಆಗೋ ತನಕ ನೀನ್ ಯಾವ್ದೇ ಕಾರಣಕ್ಕೂ ತರ್ಲೆ ಮಾಡಲ್ಲ ಅಂತ ಮಾತು ಕೊಡು. ಅಯ್ಯ ಅಷ್ಟೇನಾ? ಒಟ್ನಲ್ಲಿ ಮಾತಲ್ಲೇ ಕಟ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದಿರಲ್ಲ, ತಪ್ಪಿಸ್ಕೊಂಡು ಹೋಗೋದಕ್ ಮನ್ಸಿಲ್ದೇ ಇರೋಳ್ಗೆ ಎರಡೆರಡು ಹಗ್ಗದಿಂದ ಕಟ್ ಹಾಕ್ತಿದೀರ. ಆಯ್ತು ಈಗೇನು ನಿನಗ್ ಮಾತು ಕೊಡ್ಬೇಕು ತಾನೆ, ಎರಡ್ ಕೈಯಿಂದ ಮಾತು ಕೊಡ್ತೀನಿ. ನಿಂದೇನಾದ್ರೂ ಇದ್ಯಾ ಗಿರ್ಜಾ? ಹಾ ನಾನೇನು ನಿಮ್ಮ ಅಕ್ಕ ನಿಮ್ಮ ಅಮ್ಮ ಅನ್ಕೊಂಡ್ಯ? ನಿಮ್ಮ ಅಜ್ಜಿ. ಜಾನ್ಕಿ ತಟ್ಟೆ ಹಾಕಮ್ಮ, ಊಟ ಮಾಡೋಣ. ಹೌದು ಅತ್ತೆ, ಪಾಪ ಸತ್ಯ ಬೆಳಿಗ್ಗೆಯಿಂದ ಊಟನೆ ಮಾಡಿಲ್ಲ. ಸತ್ಯ ನಿನ್ ಹತ್ರ ಮಾತಾಡ್ಬೇಕು, ಆಮೇಲೆ ಊಟ ಮಾಡಿ. ಅಯ್ಯೋ ಊಟ ಊಟ ಆದ್ಮೇಲಾದ್ರೂ ಮಾತಾಡ್ರೆ ಏನ್ ಹೇಳೋದು ಅತ್ತೆ? ನೀವು ಕೈಕಾಲು ತೊಳ್ಕೊಳ್ಳಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ದಿವ್ಯವ್ರಿಗೂ ಊಟ ಮಾಡಿಸ್ದೆ, ಆದ್ರೆ ಸತ್ಯನ್ ಊಟ ಮಾಡಿಸಿದ್ ಯಾಕೆ ನನ್ ನೆನ್ಪಿಗೆ ಬರ್ತಾ ಇದೆ? ಅಷ್ಟಕ್ಕೂ ಹಬ್ಬದಿನ ಸತ್ಯ ಊಟ ಮಾಡಿದಳೋ ಇಲ್ವೋ ಅನ್ನೋ ಯೋಚನೆ ನನಗೆ ಯಾಕೆ ಬಂತು? ನಾನ್ ಯಾಕೆ ಅವಳಿಗೋಸ್ಕರ ಊಟ ತಗೊಂಡು ಹೋದೆ? ಅಷ್ಟಕ್ಕೂ ಸತ್ಯನ್ ಊಟ ಮಾಡಿಸ್ತಾ ಇರ್ಬೇಕಾದ್ರೆ ಆಗಿದ್ ಖುಷಿ, ದಿವ್ಯವ್ರಿಗೆ ಊಟ ಮಾಡಿಸಿರ್ಬೇಕಾದ್ರೆ ಯಾಕಾಗ್ಲಿಲ್ಲ? ದಿವ್ಯ ಅವ್ರಿಗೆ ಫಾರ್ಮ್ಯಾಲಿಟಿ ಊಟ ಮಾಡಿಸಿದ್ನ? ಹಾಗಿದ್ರೆ ಸತ್ಯನ್ಗೆ ಮನ್ಸಾರೆ ಊಟ ಮಾಡಿಸಿದ್ನ? ಏನಾಗ್ತಿದೆ ನನ್ಗೆ? ನಾನ್ ಯಾಕೆ ಈ ತರ ಎಲ್ಲ ಯೋಚನೆ ಮಾಡ್ತಿದ್ದೀನಿ? ಹಾಗಿದ್ರೆ ಬಾಮೈದ ಹೇಳ್ದಂಗೆ ನನ್ ತಲೆಯಲ್ಲಿ ಬೇರೆ ಏನಾದ್ರೂ ಕೆಮಿಕಲ್ ರಿಯಾಕ್ಷನ್ ಆಗ್ತಿದ್ಯಾ? ಸತ್ಯ ನೋಡಿದ್ರೆ ದೂರ ಓಡೋಗ್ತಿದ್ದೀನಿ. ನನಗೆ ಈಗ ಸತ್ಯನ ದಿನ ನೋಡ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ? ಅವಳು ನೋಡಿದ್ರೆ ತಲೆ ತಪ್ಪಿಸ್ಕೊಬೇಕು ಅನ್ಕೊಂತಿದ್ದೆ, ಆದ್ರೆ ಈಗ ತಲೆ ತುಂಬಾ ಅವಳೆ ತುಂಬಿಕೊಂಡಿದ್ದಾಳೆ. ಏನಾಗಿದೆ ನನಗೆ?
ನಾನಿದನ್ ಯಾವಾಗ ಬರ್ದೆ ಯಾಕೆ ಬರ್ದೆ ಏನ್ ಹೇಳ್ತಿದ್ದೀಯ ಅಕ್ಕ ನಾನೇನ್ ಮಾಡ್ದೆ ಓ ನೀನ್ ಏನ್ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ವಾ ಪಾಪ ಇಷ್ಟು ದಿನ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡು ಏನೋ ಒಂದು ಅವಂತ್ರ ಮಾಡ್ತಿದ್ದೆ ಆದ್ರೆ ಈಗ ದೊಡ್ಡ ಕಳ್ತನನೇ ಶುರು ಮಾಡ್ಕೊಂಡಿದ್ಯಾ ಅಕ್ಕ ಏನ್ ಹೇಳ್ತಿದ್ದೀಯ ನೀನು ನಾನ್ ಕಳ್ತನ ಮಾಡೋದಾ ಇರೋ ವಿಷಯ ಹೇಳಿದ್ರೆ ನಿನಗೆ ಕೋಪ ಬರುತ್ತೆ ಅಲ್ವಾ ನೀನ್ ಕಳ್ತನ ಮಾಡಿಲ್ಲ ಅಂದ್ಮೇಲೆ ಈ ರಿಂಗ್ ನಿನ್ನ ಕೈಲಿ ಹೇಗೆ ಬಂತು ಏನ್ ಸುಳ್ಳು ಹೇಳಲಿ ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಇಕ್ಕಟ್ಟಲ್ಲೆಲ್ಲ ನಾನು ಸಿಕ್ಕಾಕೊಳ್ಳಲ್ಲ ಆದ್ರೆ ನಿನಗೆ ರಿಂಗ್ನ ನೋಡಿ ಕದ್ದಿದ್ದು ಅಂತ ಯಾಕೆ ಅನುಮಾನ ಬಂತು ಮೊದಲು ಅದನ್ನ ಹೇಳು ಅದು ಆ ರಿಂಗ್ ನೋಡ್ತಿದ್ರೆ ಅದು ತುಂಬಾ ಕಾಸ್ಟ್ಲಿ ಅನ್ಸ್ತಿದೆ ಇಷ್ಟು ಕಾಸ್ಟ್ಲಿ ರಿಂಗ್ನ ನೀನ್ ತಗೊಳಕ್ ಸಾಧ್ಯನೇ ಇಲ್ಲ ಅದು ಅಲ್ದೆ ನಿನ್ ಭಾವ ಆಗೋರು ಎಂಗೇಜ್ಮೆಂಟ್ ಅಲ್ಲಿ ನನಗೆ ಇದೇ ತರ ರಿಂಗ್ ಕೊಟ್ಟಿದ್ರು ಏನು ಎಂಗೇಜ್ಮೆಂಟ್ ರಿಂಗ್ ಇದೇ ತರ ಇತ್ತಾ ಇದೇ ತರ ಇದ್ ಮಾತ್ರಕ್ಕೆ ಅದಿದೇ ಆಗ್ಬಿಡತ್ತಾ ನಿನ್ನ ಎಂಗೇಜ್ಮೆಂಟ್ ರಿಂಗು ನಿನ್ನ ಹತ್ರನೇ ಇರ್ಬೇಕು ಆ ವಿಷಯ ಎಲ್ಲ ಬೇಡ ನೀನ್ ಈ ರಿಂಗ್ ನ ಕೊಂಡ್ಕೊಂಡಿಲ್ಲ ಅಂದ್ಮೇಲೆ ಕದ್ದಿರ್ಬೇಕಲ್ವಾ ಕದ್ದಿರ್ಲೇಬೇಕು ಅಂತ ಏನಿಲ್ಲಮ್ಮ ನನ್ಗ ಅದನ್ನ ಯಾರಾದ್ರೂ ಕೊಟ್ಟಿರ್ಲೋಬಹುದು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾನೆ ಏನೋ ಬಾಮಿದ ಇಷ್ಟೊತ್ತಲ್ಲಿ ದೆವ್ವಗಳು ಓಡಾಡೋ ಟೈಮ್ ನನ್ನನ್ ಯಾಕೋ ನೆನ್ಸ್ಕೊಂಡಿದ್ಯಾ ನನ್ನ ತಲೆಯಲ್ಲಿ ದೆವ್ವ ಓಡಾಡ್ತದೆ ಅದಕ್ಕೆ ದೆವ್ವನ ಏನೋ ಹೇಳ್ತಿದ್ಯಾ ಲೋ ಬಾಮಿದ ಸ್ವಲ್ಪ ನನ್ ಮಾತು ಕೇಳ್ತೀಯಾ ಮಧ್ಯರಾತ್ರಿ ಲೆಪ್ಸಿ ಮಾತ್ ಕೇಳು ಅನ್ನೋ ಲೆವೆಲ್ಗೆ ಹಾಳಾಗಿದ್ಯಾ ಅಂದ್ರೆ ಕೇಳ್ಬೇಕಾಗಿರೋ ವಿಷಯನೇ ಹೇಳಪ್ಪ ಏನ್ ನಿನ್ ಪ್ರಾಬ್ಲಮ್ ಅದೇ ಗೊತ್ತಾಗ್ತಾ ಇಲ್ಲ ಕಣ ಗೊತ್ತಾಗ್ತಿಲ್ವಾ ಇದನ್ನ ಹೇಳಕ್ ಫೋನ್ ಮಾಡಿದ್ಯಾ ಮುಂದಿನ ಜನ್ಮದಲ್ಲಿ ನಿನ್ ತಿಗ್ನೇ ಆಗ್ಬಿಡ್ತೀಯಾ ಲೋ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕಣ ಸುಮ್ನೆ ಕೇಳಿಸ್ಕೋ ಈ ಎರಡ್ ಮೂರ್ ದಿನಗಳಿಂದ ನಾನು ನಾನಾಗಿಲ್ಲ ಅಂತ ಅನ್ಸ್ತಾ ಇದೆ ಕಣ ಏನೋ ಒಂಥರ ಫೀಲು ಏನೇನೋ ಯೋಚನೆಗಳು ನಂಗೆ ಗೊತ್ತಿತ್ತು ಬಮಿತ ಹಿಂಗೆ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಇದೆಲ್ಲ ಸಿಂಪ್ಟಮ್ಸ್ ಸಿಂಪ್ಟಮ್ಸ್ ಯಾವುದಕ್ಕೆ ಲವ್ ಅನ್ನೋ ದೆವ್ವ ಬಂದಿರೋ ಸಿಂಪ್ಟಮ್ಸ್ ಬಾಮೇದ ಲವ್ ಅನ್ನೋ ದೆವ್ವ ಅಲ್ಲ ಕಣ ದೇವ್ರು ಲವ್ ಸರಿಯಾಗಿರೋರ್ ಮೇಲೆ ಬಂದ್ರೆ ಅದು ದೇವ್ರು ಯಾರ್ಯಾರ ಮೇಲೋ ಬಂದ್ರೆ ಅದು ದೇವ್ವ ಹಂಗಂತ್ಯ ಮತ್ತೆ ದೆವ್ವ ನೋಡ್ಸೋದು ಹೇಗೆ ಹೇಗೆ ಅಂದ್ರೆ ದೆವ್ವ ಓಡ್ಸೋರ್ನ ಹೋಗಿ ಮೀಟ್ ಮಾಡು ಲವ್ ಏನೋ ಹೇಳ್ತಿದ್ಯಾ ಮನ್ಸಲ್ಲಿರೋ ದೆವ್ವ ಓಡ್ಸೋರ್ನೆ ಸೈಟಿಸ್ಟ್ ಅಂತಾರೆ ಅಂತವ್ರನ್ನ ಯಾರು ಭೇಟಿ ಮಾಡಿ ಕೌನ್ಸಿಲಿಂಗ್ ತಗೋ ಅದನ್ ಬಿಟ್ಬಿಟ್ಟು ನಾನು ಫೋನ್ ಮಾಡಿ ಯಾಕೋ ಟಾರ್ಚರ್ ಕೊಡ್ತೀಯಾ ಅದು ನಿಜಾನೆ ಇಂಥ ಟೈಮಲ್ಲಿ ಫ್ರೆಂಡ್ ಅಂತ ನಿನ್ನ ಐಡಿಯಾ ಕೇಳಕ್ ಫೋನ್ ಮಾಡಿದ್ನಲ್ಲ ನಾನೇ ತಗೊಂಡು ಹೊಡ್ಕೋಬೇಕು ಫೋನ್ ಇಡ ನೋಡು ನಾನು ನಿದ್ದೆ ಮಾಡ್ಬೇಕು ಗುಡ್ ನೈಟ್ ಬಾಯ್ ಬಾಯ್
ಸಿಸ್ಟರ್? ಯಾಕೆ ಸಿಸ್ಟರ್ ಅರ್ಜೆಂಟ್ ಆಗಿ ಬರೋಕೆ ಹೇಳ್ದೆ? ಏನಾಯ್ತು? ಏನಾಯ್ತು ಅಂತ ನೀನ್ ಹೇಳ್ಬೇಕು. ಆ ಬಾಲ ದಿವ್ಯನ್ ಮನೆಗೆ ಹೋಗಿದ್ನಂತ, ಅಲ್ಲಿ ನಡೀತಿದ್ದ ವ್ರತನ ಹಾಯ್ ಮಾಡಿದ್ನಂತ, ಅತ್ತೆ ಅವನ ನೋಡಿ ದೊಡ್ಡ ರಾದಂತ ಆಯ್ತಾ? ಅಷ್ಟೊಂದು ಮೀಟ್ರು ಆ ಬಾಲನ್ ಎಲ್ಲಿದೆ ಸಿಸ್ಟರ್? ಸುಮ್ನೆ ಬಡಾಯಿ ಕಟ್ಕೋತಾನ ಅಷ್ಟೇ. ನಾನು ಅವನಿಗೆ ಫೋನ್ ಮಾಡಿ ಹೇಳಿದ್ದೆ ಒಂದು, ಅವನ್ ಮಾಡಿದ್ದೆ ಇನ್ನೊಂದು. ಅಂದ್ರೆ? ಅಂದ್ರೆ ನಾನು ಅವನಿಗೆ ಹೇಳಿದ್ದು ಅಲ್ಲಿ ಹೋಗಿ ವ್ರತನ ಹಾಳು ಮಾಡುವಂತ. ಆದ್ರೆ ಇವ್ ನೋಡಿದ್ರೆ ಅವಳ ಜೊತೆ ಸೇರ್ಕೊಂಡು ವ್ರತ ಮಾಡ್ಕೊಂಡು ಬಂದಿದ್ದಾನೆ. ವಾಟ್? ಅವಳ ಜೊತೆ ಸೇರ್ಕೊಂಡು ಇವನ್ ವ್ರತ ಮಾಡಿದಾನ? ಹೌದು. ಅಲ್ಲಿ ಹೋಗಿ ಹಾಳು ಮಾಡೋ ಬದಲು ತಾನೇ ತನ್ನ ಕೈಯಾರೆ ತಿನ್ಸಿ ವ್ರತ ಕಂಪ್ಲೀಟ್ ಮಾಡಿದೆ ಅಂತ ಬೀಗ್ತಾ ಇದ್ದಾನೆ. ಅವನು ಒಂಥರ ಪಾಗಲ್ ಪ್ರೇಮಿ. ನಾವು ಒಂದು ಹೇಳಿದ್ರೆ ಅವನೊಂದು ಮಾಡ್ತಾನೆ. ಆದ್ರೆ ಒಂದಂತೂ ನಿಜ, ಅವನಲ್ಲಿ ಬೆಂಕಿ ಹಚ್ಚದೇ ಇದ್ರೂ ಕಿಡಿ ಎಲ್ಲೋ ಹತ್ಕೊಂಡಿದೆ. ನಾವು ಅದನ್ನ ಕಿಚ್ಚಬ್ಬಿಸ್ಬೇಕು ಅಷ್ಟೇ. ಎಸ್, ಆ ವಿಷಯ ನನಗ್ ಬಿಡು. ಈ ಮದ್ವೆ ವಿಷಯದಲ್ಲಿ ಏನೇ ವ್ಯತ್ಯಾಸ ಆಗ್ಬೇಕು ಅಂದ್ರು ಅದು ಆಂಟಿ ಕಡೆಯಿಂದಾನೆ ಆಗ್ಬೇಕು. ಆಂಟಿ ದಿವ್ಯನ್ ಮೇಲೆ ಇಟ್ಟಿರೋ ನಂಬಿಕೆಗೆ ಸಣ್ಣದಾಗಿ ಒಂದಾಗಿ ಉಳಿಪೆಟ್ಟು ಬೀಳ್ತಾರೆ. ಅದೇ ತರ ದಿನ ದಿನ ಅವ್ರ ಚೂರ್ ಮನ್ಸು ಬದಲಾಯಿಸಿದ್ರೆ ದಿವ್ಯಾ ಈ ಮನೆಗೆ ಸೊಸೆಯಾಗಿ ಬರೋ ಕನ್ಸನ್ನ ಮರಿಬೇಕಾಗತ್ತೆ. ಈಗ ನಾವು ಆಂಟಿ ಮನ್ಸನ್ನ ಬದಲು ಮಾಡೋದಕ್ಕೆ ಬೇರೆ ಅಸ್ತ್ರನೇ ಹೂಡಬೇಕು. ಅದಕ್ಕೆ ನಾವು ಹೊಸ ಸೀನ್ನೇ ಕ್ರಿಯೇಟ್ ಮಾಡಬೇಕು. ಯಾರು ನಿಂಗೆ ಇಷ್ಟು ಕಾಸ್ಟ್ಲಿ ರಿಂಗ್ನ ಕೊಟ್ಟಿರೋದು? ಇನ್ ಯಾರಕ್ಕ ನನಗೆ ಕೆಲಸ ಕೊಟ್ಟು ಮಗಳೇ ಅಂತ ಕರೆಯೋ ಬಾಬಣ್ಣ ಕೊಟ್ಟಿದ್ದು? ಬಾಬಣ್ಣನ? ಹ್ಮ್. ಅವ್ರು ಯಾಕೆ ನಿನಗೆ ರಿಂಗ್ ಕೊಡ್ತಾರೆ? ಯಾಕೆ ಅಂದ್ರೆ ನಾನು ಅವ್ರಿಗೆ ಅಷ್ಟು ಕೆಲಸ ಮಾಡ್ಕೊಟ್ಟಿದ್ದೀನಿ, ಅದಕ್ಕೆ ಈ ರಿಂಗ್ನ ಬೋನಸ್ ಅಂತ ಕೊಟ್ರು. ನಿಜ ಹೇಳ್ತಿದ್ಯ ತಾನೇ? ಅಯ್ಯೋ, ನಿನ್ನ ಅಣ್ಣೇನು ನಿಜ ಅಕ್ಕ? ಮೊದ್ಲು ಯಾವಾಗ್ಲೂ ನನ್ನನ್ನ ಅನುಮಾನದ ಕಣ್ಣಿಂದ ನೋಡೋದ್ ಬಿಡು, ಆಮೇಲೆ ನಾನು ಹೇಳೋದೆಲ್ಲ ನಿಜ ಅಂತ ನಿನಗೆ ಗೊತ್ತಾಗುತ್ತೆ. ಬಾಬಣ್ಣಂಗೆ ಈ ರಿಂಗ್ ಎಲ್ಲಾದ್ರೂ ಸಿಕ್ಕಿದಂತ? ಯಾಕಕ್ಕ, ನಿನ್ ರಿಂಗ್ ಏನಾದ್ರೂ ಕಳ್ಕೊಂಡಿದ್ಯಾ? ನಿನ್ ರಿಂಗ್ ತೋರ್ಸು. ನನ್ ರಿಂಗ್ ನ ಪಾಲಿಶ್ ಮಾಡಕ್ಕೆ ಅಂತ ಸೇಟು ಕೊಟ್ಟಿದ್ದೆ. ಅವನು ನ್ಯಾಯ ಮಾಡಿಸಿ ನಿಮ್ ಬಾಬಣ್ಣ ಏನಾದ್ರೂ ರಿಂಗ್ ತಗೊಂಬಂದು ನಿನಗ್ ಕೊಟ್ಟಿರ್ಬೋದಂತ ಡೌಟ್ ಬಂತು. ಅದಕ್ಕೆ ಕೇಳ್ದೆ. ಅದಕ್ಕೆ ಯಾಕೆ ನನ್ನನ್ನೇ ಕ್ರಾಸ್ ಕ್ವೆಶನ್ ಮಾಡ್ತೀಯ? ಅಕ್ಕ, ಅನುಮಾನ ಪಡ್ತಿರೋಳ್ ನೀನು, ನನ್ನ ಇನ್ವೆಸ್ಟಿಗೇಟ್ ಮಾಡ್ತಿರೋಳ್ ನೀನು. ನಿನ್ಗೆ ಯಾಕೆ ನನ್ ಮೇಲೆ ಇಂಥ ಅನುಮಾನಗಳು ಬರುತ್ತೋ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದ್ ಮಾತಂತೂ ನಿಜ ಅಕ್ಕ, ನಿನಗ್ ನನ್ನಿಂದ ಯಾವ ತೊಂದರೆನೂ ಆಗಲ್ಲ ಅಂತ ನಾನು ನಿನಗ್ ಮಾತು ಕೊಟ್ಟಿದ್ದೀನಿ. ಆ ಮಾತಿನ ಹಾಗೆ ನಾನು ನಡ್ಕೋತೀನಿ. ಅದೇನೇ ಆಗ್ಲಿ ಅಕ್ಕ, ನಿನ್ ಮದ್ವೆ ಚೆನ್ನಾಗೋ ತರ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ. ಯಾಕಂದ್ರೆ ನಿಮ್ಗೆಲ್ಲ ಮಾತ್ ಕೊಟ್ಟಿರೋ ಹಾಗೆ ಈ ಮನೆ ಗಂಡ್ಮಗು ಹಾಗೆ ನಿಂತು ಎಲ್ಲಾ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಅಪ್ಪನಿಗೂ ಮಾತ್ ಕೊಟ್ಟಿದ್ದೀನಿ. ಆ ಮಾತನ್ನು ಉಳಿಸ್ಕೋತೀನಿ. ಶುರು ಮಾಡ್ದಿ ಅಪ್ಪನ ಕತೆನ? ಹೋಗೋ. ಇರೋ ಕಡೆ ಸಮಸ್ಯೆ ಇಲ್ದೆ ಇರ್ತಾ, ಆ ಉಂಗ್ರ ಏಳು ಕೈಲಿ ಹೇಗ್ ಬಂತು? ಯಾಕೋ ಈಗ ಹೊಸ ಸಮಸ್ಯೆ ಶುರು ಆಗೋ ಕಾಣ್ತಿದೆ. ಅಮ್ಮ ನೋಡಿದ್ರೆ ಏನಪ್ಪ ಗತಿ?